ಸಭಾ ಇಲ್ಲ ಕಂಕ್ಲೂಜ್ ಮಾಡಿ ಸಭಾಧ್ಯಕ್ಷ, ನಮ್ಮ ರೋಡ್ಗೆ ಸಂಬಂಧಪಟ್ಟಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಅಭಿವೃದ್ಧಿ ಹೊಂದದ್ದು. ನಮ್ಮಲ್ಲಿ ಶಿರಾಡಿ ಘಾಟಿ ಇದ್ದು ಹೋಗ್ಲಿಕ್ಕೆ ಸಭಾ ಆಗುದಿಲ್ಲ. ಸಭಾ ನಿಮಗೆ ಟನಲ್ ರಸ್ತೆ ಮಾಡ್ತೇವೆ, ಜಪನೀಸ್ ಇಂದ ಸುರಂಗ ಬರ್ತದೆ, ಇದನ್ನಲ್ಲಿ ಹೇಳಿ ಕೇಳಿ ಕೇಳಿ ನಮಗೆ ಅಲ್ಲಿ ಸಾಕಾಗಿದೆ. ನಾವು ಹೇಳಿದೆ ಒಮ್ಮೆ ಪ್ಯಾಚ್ ಆದ್ರೆ ಹಾಕಿ ಕೊಡಿ ಮಾರ, ಇದ್ದದ್ರಲ್ಲಿ ನಾವು ಹೋಗಿ ಬರ್ತೇವೆ ಅಂತ ಹೇಳಿದ್ರೆ ಯಾವ ಕೂಡ ಇಷ್ಟು ಕೇಳಲಿಲ್ಲ. ಅದು ಪ್ಯಾಚ್ ಅಲ್ಲ, ಪ್ಯಾಚ್ ಬಿದ್ದ ರಿಪೇರ್ ಮಾಡ್ತಾ ಇದ್ರು. ಅಲ್ಲಿ ಇದ್ದಂತ ಕಾಂಕ್ರೀಟ್ ರಸ್ತೆ ಸಂದೇಶ್ಪುರದಿಂದ ಮಂಗಳೂರಿಗೆ ಹೋಗದಂಗಾಗಿ ಎಷ್ಟು ವರ್ಷ ಆಗಿದೆ ಹೇಳ್ಬಿಡಿ. ಎಷ್ಟು ವರ್ಷ ಏನಿಲ್ಲ, ಎಲ್ಲ ಸರಿಯಾಗಿ 10 ವರ್ಷ ಇಲ್ಲ ಸಭಾ. ನೀವು ಓಡಾಡಿದಿರಿ, ನಾವು ಅಟ್ಲೀಸ್ಟ್ ಕೆಲವು ರೀಜನಲ್ ಕಾಂಕ್ರೀಟ್ ಆರೋ ಮಾಡ್ಸಕ್ ಮಾಡಿದ್ದೀವಿ. ಸನ್ಮಾನ್ಯ ಕಾದರ್ ಸಮಸ್ಯದಲ್ಲಿ ಮಂಗಳೂರಿಗೆ ಸುತ್ತಕೊಂಡು ಹೋಗ್ತಿದ್ದು ನಾವು. ಈಗ ಸಭಾಧ್ಯಕ್ಷರೇ ಮರ್ಕರಾದ್ಮೇಲೆ ಆಸ್ಕರ್ ಫರ್ನಾಂಡಿಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಬಿಡುಗಡೆ ಮಾಡಿದ ಹಣದಲ್ಲಿ ಅದು ಅಲ್ಲಿ ಕಾಂಕ್ರೀಟ್ ಆದದ್ದು. ಈಗ ಪ್ರಶ್ನೆ ಏನಿದೆ ಮಂತ್ರಿಗಳು, ನೀವು ಹೇಳಿ ಸುರಂಗ ಮಾರ್ಗ ಆಯ್ತು. ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ನಾವು ಟನಲ್ ರಸ್ತೆ ಮಾಡೋದಿಲ್ಲ, ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿ. ಆಯ್ತು, ಇದು ಕ್ಯಾನ್ಸಲ್ ಆಯ್ತು, ರಸ್ತೆ ಅದಾಗ್ಬೋದು ಆಲೋಚನೆ ಮಾಡುವಾಗ ಎಂ ಪಿ ಅವರೊಂದು ಲೋಕಲ್ ಎಂ ಪಿ ನಮ್ಮ ಅಧ್ಯಕ್ಷರೊಂದು ಪೇಪರ್ಗೆ ನ್ಯೂಸ್ ಬರ್ತದೆ, ನನಗೆ ಗಡ್ಕರಿ ಅವರು ಲೆಟರ್ ಬರೆದಿದ್ದಾರೆ 11,000 ಕೋಟಿ ರೂಪಾಯಿ ನಾವು ಟನಲ್ಗೆ ಇಟ್ಟಿದ್ದೇವೆ ಅಂತೇಳಿ. ಇದು ಬಂದದೇ ತಡ, ಪೇಪರ್ನ ಫ್ರಂಟ್ ಪೇಜಲ್ಲಿ ಹಾಕಿಬಿಟ್ರು ಅದನ್ನೆಲ್ಲ. ಟನಲ್ ಶಿರಾಡಿ ಘಾಟಿಗೆ ಟನಲ್ ರಸ್ತೆ ಆಗ್ತದೆ, 11,000 ಕೋಟಿ ಇಟ್ಟಿದ್ದಾರೆ ಈ ಲೆಟರ್. ಅದು ಮೊನ್ನೆ ಬಜೆಟ್ನಲ್ಲಿ ಒಂದು ನ್ಯಾಯ ಪೈಸೆ ಇರಲಿಲ್ಲಲ್ಲ, ಇಲ್ಲಿ ಬಜೆಟ್ಗೆ ನ್ಯಾಯ ಪೈಸೆ ಇಲ್ಲ. ಮೊನ್ನೆ ಕೇಂದ್ರದ ಗೃಹ ಸಚಿವರು ಬಂದು ನಾವು ಶಿರಾಡಿ ಘಾಟಿಗೆ ಸುರಂಗ ಮತ್ತು ಈ ರೀತಿ ಕನ್ಫ್ಯೂಷನ್ ಯಾಕೆ, ಜನರ ಮಧ್ಯದಲ್ಲಿ ಗೊಂದಲ ಯಾಕೆ ಆಗ್ತದ ಇಲ್ವ? ಆಗದಿದ್ರೆ ಸರಿಯಪ್ಪ, ಎಲ್ಲೋ ಕೂಡ ಆಗ್ಲಿಕ್ಕೆ ಆಗುದಿಲ್ಲ. ಬೇರೆ ಬೇರೆ ವಿಚಾರಗಳು ಮಾಡ್ತೇವೆ, ಇದ್ದದನ್ನು ಸರಿಪಡಿಸಿಕೊಂಡು ಹೋಗುವಂತ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಚಾರ್ ಮಾಡಿ ಇವತ್ತು ಸರಿಯಿಲ್ಲ. ನಮ್ಮನ್ನು ಯಾಕೆ ಏನಿಷ್ಟು ಕೋಪ ನಮ್ಮ ಮೇಲೆ? ದ್ವೀಪದ ಥರ ನಮ್ಮ ನೋಡುದು ಯಾಕೆ? ನಾವು ಕರಾವಳಿ ಪ್ರದೇಶ ಅಂತೇಳಿ ನಾವು ಕೇಳುವಂತದ್ದೇನು ನಮ್ಗೆ ಓಡಾಡ್ಲಿಕ್ಕೆ? ನೀವು 10 ವರ್ಷದಲ್ಲಿ ಮಂಗಳೂರು ಕಡೆ ಲಿಂಕ್ ರೋಡ್ ಅದ್ರ ಹೈವೇಗಳಾಗಿರೋ ಲಿಸ್ಟ್ ಕೊಟ್ಬಿಡಿ ನಮ್ಗೆ ಸಾಕು. ಚಿಕ್ಕನಾಯಕನಹಳ್ಳಿ ಕಡೆಯಿಂದ 234 ಕೊಡಿ, ಶಿರಾಡಿ ಕೊಡಿ, ಹುಬ್ಳಿ ಕಡೆಯಿಂದ ಬಂದಿರೋ ಕರಾವಳಿ ರೋಡ್ಗಾಗಿರೋ ಕೊಡಿ. ಯಾರು ಮಾಡಿದ್ರು ಅಂತ ಏನಾರ ಹೃದಯದಿಂದ ಆತ್ಮಸಾಕ್ಷಿಯಿಂದ ಹೇಳ್ಬಿಟ್ರೆ ನೀವು ಯಾವತ್ತೂ ಈ ಪಕ್ಷನ ಈ ಸರ್ಕಾರನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಚಾರ್ಮುಡಿನೇ ಎಷ್ಟು ಅಪ್ಡೇಟ್ ಆಗಿದೆ, ಸುಮ್ಮನೆ ಸುಳ್ಳು ಮಾತಾಡ್ಕೊಂಡು ಹೆಂಗ್ ಬೇಕೋ ಹಂಗ್ ನೋಡಿ, ಸತ್ಯ ಮಾತಾಡೋಣ. ಮಾಡಿದ್ರು ಕರ್ನಾಟಕದಲ್ಲಿ ನಿಮ್ ಸರ್ಕಾರದವರು, ನಿಮಗೆ ನಾವು ಶಿರಭಾಗಿಸ್ಬಿಡ್ತಿದ್ದು. ಯಾವ ರೋಡ್ ಮಾಡಿದ್ರಿ? ಶ್ರೀರಂಗಪಟ್ಟಣ ಬೀದರ್ ಮಾಡಿದ್ರ, ಮಂಗಳೂರು ಕೃಷ್ಣಪೇಟೆ ಮಾಡಿದ್ರ, ಹುಬ್ಳಿಯಿಂದ ಇದನ್ನ ಅಂಕೋಲ ರೋಡ್ ಮಾಡಿದ್ರ? ಯಾವ ರೋಡ್ ಮಾಡಿದ್ರಿ ತಾವು? ಎಷ್ಟು ರೋಡ್ ಕನೆಕ್ಟ್ ಮಾಡಿದ್ವಿ ಇವತ್ತು ಕರಾವಳಿಗೆ ನಾವು? ಏನು ಒಂದು ಸರ್ಕಾರ ಅಷ್ಟು ಕೆಲಸ ಮಾಡೋ ಸರ್ಕಾರ ನಿಂತ್ಕೊಂಡು ಟೀಕೆ ಮಾಡ್ತಾರೆ ಅವ್ರು? ನೀವು ಹೇಳೋದಕ್ಕೆ ಪ್ರತಿಯೊಂದಕ್ಕೂ ಅವ್ರು ಉತ್ತರ ಹೇಳ್ತಾರೆ, ನೀವು ಸುಮ್ಮನೆ ಕೇಳ್ಕೇಳಿ. ಯಾರ ಮಾತಾಡ್ಲಿ ಸರ್ಕಾರದವರು?